ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಸಂಜಕಿ ಹೊತ್ತಿಗೆ ಸಿಂಪಲ್ ಆಗಿ ಅವಲಕ್ಕಿ ಚೂಡಾನ ಮಾಡೋಣ ವಿಂಟರ್ ಸೀಸನ್ ಗಂತೂ ಹೇಳಿ ಮಾಡಿಸ್ತಂಗಿದೆ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಸೋ ಬನ್ನಿ ರೆಸಿಪಿ ಶುರು ಮಾಡೋಣ ನಾನು ಇಲ್ಲಿ ಅರ್ಧ ಕೆಜಿ ಅಷ್ಟು ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಇದನ್ನ ಸ್ವಲ್ಪನೇ ಹಾಕೊಂಡು ಜರಡಿ ಇಟ್ಕೋಬೇಕು ಸುಮಾರಾಗಿ ಮನೆಯಲ್ಲಿ ಒಂದು 4-5 ಜನ ಇದ್ದರೆ ಒಂದು 15 ದಿನ ಬರುತ್ತೆ ಇದು ಒಟ್ಟಿಗೆ ಮಾಡಿ ಇಟ್ಕೊಂಡ್ರೆ ಸೋ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೊಂತಾ ಇದೀನಿ ನೋಡಿ ಎಷ್ಟು ಪುಡಿ ಬಂದಿದೆ ಈ ಪುಡಿ ಎಲ್ಲ ಹಾಕಿದ್ರೆ ಚೆನ್ನಾಗಾಗಲ್ಲ ಸೋ ಚೆನ್ನಾಗಿ ಜರಡಿ ಇಟ್ಕೊಳ್ಳಿ ಜರಡಿ ಇಟ್ಟು ಕ್ಲೀನ್ ಮಾಡಿ ಇಟ್ಕೊಳ್ಳಿ ಬಿಸಿಲು ಇದ್ರೆ ಚೆನ್ನಾಗಿ ಒಣಗಿಸ್ಕೋಬಹುದು ಇದನ್ನ ಒಂದು ಅರ್ಧ ದಿನ ಒಣಗಿಸ್ಕೊಂಡು ಗರ್ಗರಿಯಾಗುತ್ತೆ ಇಲ್ಲ ಅಂದ್ರೆ ನೀವು ಒಂದು 4-5 ನಿಮಿಷ ಇದನ್ನ ಈ ತರ ಸಣ್ಣೂರಿನಲ್ಲೇ ಕುಲುಕ್ತಾ ಕುಲುಕ್ತಾ ಬಿಸಿ ಮಾಡ್ಕೋಬೇಕು ಕ್ರಿಸ್ಪ್ ಆಗಬೇಕು ತುಂಬಾ ಮುಟ್ಟಿದ ತಕ್ಷಣ ಪುಡಿ ಆಗುವಷ್ಟು ಕ್ರಿಸ್ಪ್ ಏನು ಬೇಡ ಬಿಸಿಲಲ್ಲಿ ಒಣಗಿಸಿದ್ರೆ 2 ನಿಮಿಷ ಬಿಸಿ ಮಾಡ್ಕೊಂಡು ಸಾಕಾಗುತ್ತೆ ಇಲ್ಲ ಕವರ್ ಅಲ್ಲಿ ಪ್ಯಾಕೆಟ್ ಅಲ್ಲಿ ಇಟ್ಟಿದ್ದೀನಿ ಮೆತ್ತಗಾಗಿದೆ ಅಂತಾದ್ರೆ ಒಂದು 5-6 ನಿಮಿಷನೇ ಸಣ್ಣೂರಿನಲ್ಲೇ ಇಟ್ಕೊಂಡು ಈ ತರ ಮಿಕ್ಸ್ ಮಾಡ್ತಾ ಹುರ್ಕೊಳ್ಳಿ ನೀವು ಕೈನಲ್ಲಿ ಈ ತರ ಮುಟ್ ನೋಡಿದ್ರೆ ನೋಡಿ ಈ ತರ ನಾವು ಕೈಯಲ್ಲಿ ಮುರಿದ್ರೆ ಪುಡಿ ಆಗಬೇಕು ಮುಟ್ಟಿದ ತಕ್ಷಣ ಪುಡಿ ಆಗಬಾರದು ಈ ಹದಕ್ಕೆ ಬಂದಿದ್ರೆ ಸಾಕು ಕ್ರಿಸ್ಪ್ ಆದ್ರೆ ಸಾಕು ಒಂದು 7-8 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಒಂದು ಕಡಾಯಿ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಒಂದು 1/4 ಕಪ್ ಶೇಂಗಾ ಹಾಕೊಂಡಿದ್ದೀನಿ ಇದೆಲ್ಲ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಕಡಿಮೆ ಜಾಸ್ತಿ ಎಷ್ಟಾನ ಹಾಕೋಬಹುದು ನಮ್ಮಲ್ಲಿ ಮಕ್ಕಳು ಜಾಸ್ತಿ ಕೇಳ್ತಾರೆ ಶೇಂಗಾ ಜಾಸ್ತಿ ಹಾಕಮ ಅಂತ ಆಗಾಗ ನಾನು ಹಾಕೊಂಡಿದ್ದೀನಿ 1/4 ಕಪ್ ನಷ್ಟ ಇದು ನೋಡಿ ಸಿಡಿಯುತ್ತೆ ಅಲ್ವಾ ಸೌಂಡ್ ಬರುತ್ತೆ ಚೆನ್ನಾಗಿ ಬೆಂದ ಮೇಲೆ ಆ ಸೌಂಡ್ ಬಂದ ಮೇಲೆ ಮತ್ತೆ ಉರಿನ ಸಣ್ಣಗೆ ಇಟ್ಕೊಂಡು ಸಣ್ಣ ಉರಿನಲ್ಲೇ ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೋಬೇಕು ಮೇಲ್ಗಡೆ ಮಾತ್ರ ಬೆಂದಿರುತ್ತೆ ಒಳಗಡೆ ಎಲ್ಲ ಕ್ರಿಸ್ಪ್ ಆಗಿರಲ್ಲ ನೀವು ಅರ್ಧಂಬರ್ಧ ಬೇಯಿಸಿದ್ರೆ ಮಾತ್ರ ಮೆತ್ತಗೆ ಆಗಿಬಿಡುತ್ತವೆ ಚೆನ್ನಾಗಾಗಲ್ಲ ನೀವು ತುಂಬಾ ದಿನ ಇಟ್ಕೋಬೇಕು ಅಂತ ಅನ್ನೋದಾದ್ರೆ ನೋಡಿ ಈ ತರ ಚೆನ್ನಾಗಿ ಕ್ರಿಸ್ಪ್ ಆದ್ಮೇಲೆ ಸೀಸಬಾರದು ಈ ಹದ ಇರಬೇಕು ಅದು ಹಸಿ ಸ್ಮೆಲ್ ಎಲ್ಲ ಹೊರಟೋಗಿ ಆ ಸ್ಮೆಲ್ ಬರುತ್ತೆ ಚೆನ್ನಾಗಿ ಬರುತ್ತೆ ಶೇಂಗಾ ಎಲ್ಲ ಉರಿದ ಮೇಲೆ ಅವಾಗ ನೀವು ಈ ತರ ಸ್ಟ್ರೈನರ್ ಗೆ ತೆಕ್ಕೊಳ್ಳಿ ಇದನ್ನ ಅವಲಕ್ಕಿಗೆ ಹಾಕೋಬೇಕು ನಾನು ಇಲ್ಲಿ ಎಲ್ಲಾದನ್ನು ಸೆಪರೇಟ್ ಸೆಪರೇಟ್ ಫ್ರೈ ಮಾಡ್ಕೊಂತಾ ಇದೀನಿ ಇದಕ್ಕೆ ಒಂದು 1/2 ಕಪ್ ನಷ್ಟು ಹುರುಗಡಲೆ ಹಾಕೊಂಡಿದ್ದೀನಿ ಹುರುಗಡಲೆನೂ ಅಷ್ಟೇ ನೀವು ಕಡಿಮೆ ಜಾಸ್ತಿ ಹಾಕೋಬಹುದು ಇದನ್ನ ಅವಲಕ್ಕಿಗೆ ಹಾಕೊಳ್ಳಿ ಜಾಸ್ತಿ ಮಾಡ್ತಿರೋದ್ರಿಂದ ಸುಮಾರು 1/2 ಕೆಜಿ ಅಂದ್ರೆ ನಿಮಗೆ ಒಂದು 20 ದಿನ ಅಂತೂ ಬರುತ್ತೆ ಹಾಗಾಗಿ ನಾನು ಎಲ್ಲ ಸೆಪರೇಟ್ ಫ್ರೈ ಮಾಡ್ಕೊಂತಾ ಇದೀನಿ ಇನ್ಸ್ಟೆಂಟ್ ಆಗಿ ತಕ್ಷಣಕ್ಕೆ ಬೇಕು ಅಂತ ಅಂದ್ರೆ ಕಡಾಯಲ್ಲೇ ಒಟ್ಟಿಗೆ ಎಲ್ಲಾದನ್ನು ಫ್ರೈ ಮಾಡ್ಕೋಬಹುದು ಈ ತರ ಮಾಡೋದ್ರಿಂದ ಒಂದು ಸಮ ಎಲ್ಲಾದು ಬೇಯುತ್ತೆ ನೋಡಿ ಇದನ್ನೇನ್ ತುಂಬಾ ಹೊತ್ತು ಬೇಯಿಸೋಂಗಿಲ್ಲ ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಒಣಕೊಬ್ರಿನ ಈ ತರ ತೆಳ್ಳ ಕಟ್ ಮಾಡಿ ಹಾಕೊಂತಾ ಇದೀನಿ ಇದು ಅಷ್ಟೇ ಒಂದು 1/2 ಕಪ್ ನಷ್ಟು ಇದೆ ಇದನ್ನ ಸಣ್ಣೂರಿನಲ್ಲೇ ಹುರ್ಕೋಬೇಕು ಎಲ್ಲಾದನ್ನು ಆದಷ್ಟು ಸಣ್ಣೂರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಒಳಗಡೆಯಿಂದ ಚೆನ್ನಾಗಿ ಬೇಯುತ್ತೆ ಇಷ್ಟು ಬಂದ್ರೆ ತೆಕ್ಕೋಬಾರದು ಇದು ಅರ್ಧಂಬರ್ಧ ಕ್ರಿಸ್ಪ್ ಆಗಿರುತ್ತೆ ಅಷ್ಟೇನೆ ಬೆಂದಿರುತ್ತೆ ಈ ತರ ಚೆನ್ನಾಗಿ ಕಲರ್ ಬಂದ ಮೇಲೆ ಇದನ್ನ ತೆಗೆದಿಟ್ಕೊಂತಾ ಇದೀನಿ ಇದೆಲ್ಲ ಫ್ರೈ ಮಾಡಕ್ಕೆ ತಕ್ಕಷ್ಟು ನೀವು ಎಣ್ಣೆನ ಬಿಸಿ ಮಾಡ್ಕೋಬೇಕು ಇವಾಗ ಬಾದಾಮಿ ಹಾಕೊಂತಾ ಇದೀನಿ ಬಾದಾಮಿನ ಈ ತರ 2 ಹೋಲ್ ಮಾಡ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ ಹಾಗೆ ಗೋಡಂಬಿ ಸಹಿತ ಹಾಕೋತಾ ಇದೀನಿ ಎಲ್ಲ ಒಂದು 10-10 ತಗೊಂಡಿದ್ದೀನಿ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ನೋಡಿ ಈ ತರ ಗೋಲ್ಡ್ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡಿ ತೆಕ್ಕೊಳ್ಳಿ ಇದಕ್ಕೇನೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಒಣದ್ರಾಕ್ಷಿ ಹಾಕೋತಾ ಇದೀನಿ ಚೆನ್ನಾಗಿರುತ್ತೆ ಒಣದ್ರಾಕ್ಷಿ ಹಾಕೊಂಡ್ರು ಕೂಡ ಚಿವುಡಾಗೆ ಇದು ಅಷ್ಟೇ ದಪ್ಪ ಆಗೋವರೆಗೂ ಈ ತರ ಫ್ರೈ ಮಾಡ್ಕೋಬೇಕು ಆದಷ್ಟು ನೀವು ಸಣ್ಣೂರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಎಲ್ಲಾದನ್ನು ಚೆನ್ನಾಗಾಗುತ್ತೆ ಈ ರೀತಿ ಇದನ್ನು ಅಷ್ಟೇ ತೆಕ್ಕೊಂತಾ ಇದೀನಿ ಎಣ್ಣೆ ಎಲ್ಲ ಸ್ವಲ್ಪ ಸೋರಿದ ಮೇಲೆ ಅವಲಕ್ಕಿಗೆ ಹಾಕೊಳ್ಳಿ ಈ ರೀತಿ ಒಂದರ ಮೇಲೆ ಈ ತರ ಹಾಕೊಳ್ಳಿ ಕೊನೆಯಲ್ಲಿ ಎಲ್ಲ ಆದಮೇಲೆ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆ ಹಸಿಮೆಣಸಿನಕಾಯಿ ಒಣಮೆಣಸಿನಕಾಯಿ ತಗೊಂಡಿದ್ದೀನಿ ನಾನು ಇಲ್ಲಿ ಒಂದು 15 ತಗೊಂಡಿದ್ದೀನಿ ಖಾರ ನೋಡಿ ಹಾಕೊಳ್ಳಿ ಇದಕ್ಕೇನೆ ಒಂದು ಹಿಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕು ಇದು ಅಷ್ಟೇ ಹಸಿ ಹಸಿ ಹಾಕಬಾರ್ದು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪ್ ಆದಮೇಲೆ ಇದಕ್ಕೆ ಒಂದು 1/2 ಸ್ಪೂನಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 1/2 ಕೆಜಿ ಅವಲಕ್ಕಿಗೆ 1 ಟೀಸ್ಪೂನಷ್ಟು ಈ 1 ಸ್ಪೂನಷ್ಟು ನಿಮಗೆ ಉಪ್ಪು ಬೇಕಾಗುತ್ತೆ ನಾನಿಲ್ಲಿ 2 2 1/2 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಳ್ಳಿ ಕಾದಿರ ಎಣ್ಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ಮೇಲೆ ಇದಕ್ಕೆ ಅವಲಕ್ಕಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಾಯ್ತು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಹಾಕೊಳ್ಳಿ ಎಣ್ಣೆನ ಹಾಕೊಳ್ಳಿ ಇಷ್ಟು ಬೇಕು ಇಷ್ಟಕ್ಕೆ 1/2 ಕೆಜಿಗೆ ಒಂದು 7-8 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕು ಸ್ವಲ್ಪ ಅದೇ ಕಡಾಯಿಗೆನೆ ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದೀನಿ ಇದನ್ನೆಲ್ಲ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಅವಲಕ್ಕಿನ ನೀವು ಹುರಿದ್ಬಿಟ್ಟಿದ್ರೆ
ಹಿಂಗೆ ಮಿಕ್ಸ್ ಮಾಡುವಾಗಲೇ ಪುಡಿ ಆಗಿಬಿಡುತ್ತೆ. ಸೊ ಅಷ್ಟು ಹುರ್ಕೊಳಕ್ಕೆ ಹೋಗಬಾರ್ದು, ಒಂದು 5-6 ನಿಮಿಷ ಸಣ್ಣ ನೀರಿನಲ್ಲೇ ಇಟ್ಕೊಂಡು ಹುರ್ಕೊಂಡ್ರೆ ಸಾಕು. ನೋಡಿ ಈ ಥರ ಕುಲ್ಕಿದ್ರೆ ಒಂದು ಸಮ ಎಲ್ಲ ಮಿಕ್ಸ್ ಆಗುತ್ತೆ, ಹಾಗೆ ಅವಲಕ್ಕಿ ಪುಡಿ ಪುಡಿನೂ ಆಗಲ್ಲ. ಈ ರೀತಿ ಕುಲುಕಬೇಕು, ಚೆನ್ನಾಗಿ ಕುಲುಕ್ಬಿಟ್ಟು ಇದಕ್ಕೆ ಸಕ್ಕರೆ ಪುಡಿನ ಹಾಕೊಳ್ಳಿ. ಮೇಲ್ಗಡೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸಕ್ಕರೆ ಪುಡಿ ಹಾಕೊಳ್ಳಿ. ನಾನು ಇಲ್ಲಿ ಒಂದು 4 ಸ್ಪೂನಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವೀಟ್ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬಹುದು, 4 ಸ್ಪೂನ್ ಸಾಕಾಗುತ್ತೆ. ಇಲ್ಲ ನೀವು ಕಡಿಮೆ ಇಷ್ಟಪಡ್ತೀರಾ ಸಿಹಿ ಅಂತ ಅಂದರೆ 2 ಸ್ಪೂನ್ ಕೂಡ ಹಾಕೋಬಹುದು. ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನ ಸಹಿತ ಇದಕ್ಕೇನೆ ಸೇರಿಸ್ಬಿಟ್ಟು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಆನ್ ಮಾಡಿಕೊಂಡು ಸಣ್ಣೂರಿನಲ್ಲೇ ಜಸ್ಟ್ 1 ನಿಮಿಷ ಬಿಟ್ಟರು ಸಾಕು, 1 ನಿಮಿಷ 2 ನಿಮಿಷ ಹಾಗೆ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆಗೋವರೆಗೂ ತೆಗೆದಿಟ್ಕೊಳ್ಳಿ. ಪೂರ್ತಿ ತಣ್ಣಗಾಗಬೇಕಿದು. ಪೂರ್ತಿ ತಣ್ಣಗಾದಮೇಲೆ ನೀವು ಏರ್ಟೈಟ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ತಿಂಗಳಾದರೂ ಏನೂ ಆಗಲ್ಲ. ಚೆನ್ನಾಗಿ ಸಣ್ಣೂರಿನಲ್ಲೇ ಹುರ್ಕೊಂಡಿದ್ರೆ ಎಲ್ಲದನ್ನು ತಿಂಗಳಾದರೂ ಒಂಚೂರು ಮೆತ್ಕೋ ಆಗಲ್ಲ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಕರೆಕ್ಟಾಗಿದೆ, ನೀವು ಬೇಕು ಕಡಿಮೆ ಆಯಿತು ಅಂದರೆ ಮೇಲ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ, ತುಂಬ ದಿನ ಸ್ಟೋರ್ ಮಾಡೋದ್ರಿಂದ. ಬೇಕು ಅನ್ನೋರು ಹಾಕ್ಕೊಳ್ಳಿ. ಚಳಿಗೆ ಸಂಜೆ ಹೊತ್ತು ಏನಾನ ತಿನ್ನಬೇಕಂತ ಅನ್ನಿಸ್ತಾನೆ ಇರುತ್ತೆ. ಒಟ್ಟಿಗೆ ನೋಡಿ ಇಷ್ಟು ಮಾಡ್ಕೊಂಡ್ರೆ ಆರಾಮಾಗಿ ಒಂದು 15-20 ದಿನ ಬರುತ್ತೆ. ಸೊ ಈ ರೆಸಿಪಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.